ಇತ್ತೀಚೆಗಷ್ಟೇ ದರ್ಶನ್ ಸರ್, ಸರೋಜಾದೇವಿ ಅವರು ಇರಬಹುದು, ಅಭಿಷೇಕ್ ಅಂಬರೀಶ್ ಅವರು ಬಂದ್ರು ಮನೆಗೆ, ಅಮ್ಮವ್ರನ್ನ ನೋಡಿದ್ರು, ಯೋಗಕ್ಷೇಮ ವಿಚಾರಿಸಿದ್ರು, ಜೊತೆಗೆ ಸಿನಿಮಾ ಮಾತುಕತೆ ಏನಾದ್ರೂ ಆಯ್ತಾ ಸರ್ ಈ ಸಂದರ್ಭದಲ್ಲಿ? ಅಲ್ಲ, ಸಿನಿಮಾ ಮಾತುಕತೆ ಏನೂ ಆಗಿಲ್ಲ ಪಾಪ. ನಾನು ಅವ್ರ ಹತ್ರ ಪ್ರೀತಿಯಿಂದ ಮಾತಾಡಿದೆ. ಪಾಪ ಬಂದ ತಕ್ಷಣ ಕಾಲಿಗೆ ಬಿದ್ದೆ, ನಮಗೆ ಒಂಥರ ಮುಜುಗರಾಗೋಗ್ಬಿಡ್ತು. ಯಾಕಪ್ಪ ಹೀರೋ ಅಲ್ವೇನಪ್ಪ ನೀ, ಏನಪ್ಪ? ಇಲ್ಲ ಸರ್, ನಾನು ವಿಲ್ಲನ್, ನೀವು ಹೀರೋ. ನೋಡ್ರಿ, ಅವ್ರ ಸಿಂಪ್ಲಿಸಿಟಿ ಆ ಥರ ಇದೆ ಅಷ್ಟೇ. ಏನು ಹೇಳೋಣ, ಏನು ನನಗೆ, ನನ್ನ ತಾಯಿಯವರು ತೂಗುದೀಪ್ ಶ್ರೀನಿವಾಸ್ ಅವರು ಸುಮಾರು ಚಿತ್ರಗಳು ಅವ್ರ ಜೊತೆ, ಅಶ್ವಥ್ ಅವ್ರ ಜೊತೆ, ಆಮೇಲೆ ಕಲಾವಿದರು ದಿನೇಶ್ ಅವ್ರ ಜೊತೆ, ಸುಂದರಕೃಷ್ಣ ಅವ್ರ ಜೊತೆ, ಬಾಳಣ್ಣ ಅವ್ರ ಜೊತೆ, ನರಸಿಂಹರಾಜು ಅವ್ರ ಜೊತೆ, ಎಂತೆಂಥ ಕಲಾವಿದರು, ಉದಯ್ ಕುಮಾರ್ ಅವ್ರ ಜೊತೆ, ಕಲ್ಯಾಣ್ ಕುಮಾರ್ ಅವ್ರ ಜೊತೆ, ಯಾವುದನ್ನು ಮಾಡಿ, ನಾಗೇಂದ್ರ ರಾಯರ್ ಅವ್ರ ಜೊತೆ, ಆರ್ ಎನ್ ಜಯಗೋಪಾಲ್ ಅವರು, ಅವ್ರ ಸಾಹಿತ್ಯ, ಸುದರ್ಶನ್ ಅವರು, ಶೈಲಶ್ರೀ ಅವರು, ಇನ್ನು ಅನೇಕ ಜನ. ಬಹುಶಃ ನಮ್ಮ ಬಾಯಿನಲ್ಲೂ ಕೂಡ ಕೆಲವು ಕಲಾವಿದರ ಹೆಸರು ನಾನು ಮರ್ತಿದ್ರು, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ಸುಮಾರು ಕಲಾವಿದರು, ಹಿಂದಿನ ತಲೆಮಾರಿನ ಕಲಾವಿದರು, ಇವನ್ನೆಲ್ಲ ನೆನೆಸ್ಕೊಂಡಾಗ ನಮಗೆ ಏನು ಅನ್ನಿಸ್ತದೆ. ದರ್ಶನ್ ಅವರು ನಮ್ಮ ತೂಗುದೀಪ ಅವ್ರ ಮಗ ಅಲ್ವೇ, ಶ್ರೀನಿವಾಸ್ ಅವ್ರ ಮಗ ಅಲ್ವೇ, ನಮ್ಮ ಕರ್ನಾಟಕದ ಆಸ್ತಿ ಅಲ್ವಾ ಅವರು ಕೂಡ. ಹಾಗಾಗಿ ಅಭಿಮಾನ ಯಾವಾಗಲೂ ಇರುತ್ತೆ ನಮಗೆ. ಪಾಪ ಯೋ, ನಮ್ಗೇನಿಸ್ತದೆ, ನಮ್ಮ ಕಾಲಿಗೆ ಬೀಳೋದಿಲ್ಲ. ಇವ್ರು ಇವ್ರುಗಳು ಚೆನ್ನಾಗಿ ಬಾಳ್ಬಿಟ್ರೆ ನಮ್ಗೆ ಎಷ್ಟೋ ಸಂತೋಷ. ಚೆನ್ನಾಗಿದ್ರೆ ಅವ್ರು ಎಷ್ಟೋ ಸಂತೋಷ. ಚೆನ್ನಾಗಿಲ್ಲ, ಅವ್ರಿಗೆ ಕಷ್ಟ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ. ಹೆಸರುಗಳಿಗೆ ಅವ್ರಿಗೆ ಯಾವುದಕ್ಕೇನು ಭಗವಂತ ಬರ್ಸದಿರ ಇರಲಿ ಅಂತ ನಾನೇ ಪ್ರಾರ್ಥನೆ ಮಾಡ್ತೀನಿ ದಿನ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.